ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ಗೆ ಒಂದು ಲಕ್ಷದ ಜೀನ್ಸ್ ಪ್ಯಾಂಟ್ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದರೆ ಈ ಪ್ರಕರಣದಲ್ಲಿ ಲೂಮಿನಲ್ ಟೆಸ್ಟ್ ಮೂಲಕವಾಗಿ ಪೊಲೀಸರಿಗೆ ಪ್ಯಾಂಟ್ನಲ್ಲಿ ಒಂದು ಬಲವಾಗಿರುವಂತಹ ಸಾಕ್ಷ್ಯ ಲಭ್ಯವಾಗಿದೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿದರೂ ಕೂಡ ಜೀನ್ಸ್ ಪ್ಯಾಂಟನ್ನು ಮಾತ್ರ ನಟ ದರ್ಶನ್ ಅವರು ಬಿಟ್ಟಿದ್ರು ಇದೀಗ ಅದೇ ಜೀನ್ಸ್ ಪ್ಯಾಂಟ್ ಅವರಿಗೆ ಮುಳುವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಘಟನೆ ಬಳಿಕ ಬಟ್ಟೆ ಒಗೆದು ಒಣಗಿಸಿ ಇಟ್ಟಿದ್ರು ಕೊಲೆ ಆಗಿರುವಂತಹ ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಟ್ಟೆಗಳನ್ನು ಒಣಗಿಸಿ ಇಟ್ಟಿದ್ರು ಕೊಲೆ ನಂತರ ಆದರೆ ಈ ಒಂದು ಪ್ಯಾಂಟ್ ಪತ್ತೆಯಾದ ಬಳಿಕ ಹಾಗೂ ಟೀ ಶರ್ಟ್ ಪತ್ತೆಯಾದ ಬಳಿಕ ಅದನ್ನು ಲೂಮಿನಲ್ ಟೆಸ್ಟ್ ಮೂಲಕವಾಗಿ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆ ಇರುವಂಥದ್ದು ಪತ್ತೆಯಾಗಿದೆ ಪೊಲೀಸರು ವಶಕ್ಕೆ ಪಡೆದಿದ್ದು ಬ್ಲೂ ಜೀನ್ಸ್ ಹಾಗೂ ಬ್ಲ್ಯಾಕ್ ಟೀ ಶರ್ಟ್ನಲ್ಲಿ ಇದೀಗ ರಕ್ತದ ಕಲೆಗಳು ಪತ್ತೆಯಾಗಿರುವಂಥದ್ದು ಗೊತ್ತಾಗ್ತಾ ಇದೆ ಆ ಜೀನ್ಸ್ ಪ್ಯಾಂಟ್ನ ಮಹತ್ವ ಏನಾಗಿತ್ತು ಹಾಗಾದರೆ ಯಾಕಂದರೆ ಎಲ್ಲ ಒಂದು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರು ಆದರೂ ಕೂಡ ಜೀನ್ಸ್ ಪ್ಯಾಂಟನ್ನು ಅವರು ಉಳಿಸ್ಕೊಂಡಿದ್ರು ಅದೇ ರೀತಿಯಾಗಿ ಆ ಟಿ ಶರ್ಟನ್ನು ಉಳಿಸ್ಕೊಂಡಿದ್ರು ಆ ಜೀನ್ಸ್ ಪ್ಯಾಂಟ್ನ ಮಹತ್ವ ಏನು ಅಂತ ನೋಡೋದಾದರೆ ದರ್ಶನ್ ಅವರು ಆ ಪ್ಯಾಂಟನ್ನು ಯಾಕೆ ನಾಶಪಡಿಸಿರ್ಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಟ ದರ್ಶನ್ ಧರಿಸ್ತಾ ಇದ್ದಿದ್ದು ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ರೂಪಾಯಿವರೆಗಿನ ಜೀನ್ಸ್ ಪ್ಯಾಂಟು ಇದೇ ವಿಚಾರವನ್ನ ಈ ಹಿಂದೆ ನಿರ್ಮಾಪಕ ಆಗಿದ್ದಂತಹ ಉಮಾಪತಿ ಅವರು ಬಹಿರಂಗ ಪಡಿಸಿದ್ರು ಇನ್ನು ಇದೇ ಕಾರಣಕ್ಕಾಗಿ ಆ ಜೀನ್ಸ್ ಪ್ಯಾಂಟನ್ನು ದರ್ಶನ್ ಅವರು ನಾಶಪಡಿಸಿರ್ಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಯಾಕಂದರೆ ಬಹಳಷ್ಟು ದುಬಾರಿಯಾಗಿರುವಂತಹ ಜೀನ್ಸ್ ಪ್ಯಾಂಟನ್ನು ಅವರು ಹಾಕೊಳ್ತಾ ಇದ್ರು ಈ ಬಟ್ಟೆಗಳನ್ನು ಅವರು ಇದೇ ಕಾರಣಕ್ಕಾಗಿ ಕೇವಲ ವಾಶ್ ಕೂಡ ವಾಶ್ ಅಷ್ಟೇ ಮಾಡಿದ್ರು ವಾಶ್ ಮಾಡಿದ ಬಳಿಕ ಏನೂ ಗೊತ್ತಾಗೋದಿಲ್ಲ ಅಂತ ಬಟ್ಟೆಗಳನ್ನ ಹಾಗೆ ಬಿಟ್ಟಿದ್ರು ಇನ್ನು ದುಬಾರಿ ಬೆಲೆಯ ಜೀನ್ಸ್ ಪ್ಯಾಂಟ್ ಆಗಿರುವ ಕಾರಣ ಅದನ್ನು ಕೇವಲ ವಾಶ್ ಮಾಡದ್ ಮಾಡದೆ ಅದನ್ನು ವಾಶ್ ಮಾಡಿ ಹಾಗೆ ಇಟ್ಟಿದ್ರು ಬಟ್ಟೆ ಒಗೆದು ಒಣಗಿಸಿದ್ರೆ ಯಾವುದು ಗೊತ್ತಾಗೋದಿಲ್ಲ ಅಂತ ನಟ ದರ್ಶನ್ ಅವರು ಅಂದುಕೊಂಡಿದ್ರು ಏನೋ ಆದರೆ ಪೊಲೀಸರು ಅದನ್ನು ಲೂಮಿನಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಇರುವಂಥದ್ದು ಪತ್ತೆಯಾಗಿದೆ ಈಗ ಇದೇ ದುಬಾರಿ ಜೀನ್ಸ್ ಪ್ಯಾಂಟ್ ಆರೋಪಿಯಾಗಿರುವಂತಹ ದರ್ಶನ್ಗೆ ಬಹಳಷ್ಟು ದುಬಾರಿ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಅದೇ ರೀತಿಯಾಗಿ ಈ ಜೀನ್ಸ್ ಪ್ಯಾಂಟ್ ವಾಶ್ ಮಾಡಿದರೂ ಕೂಡ ಜೀನ್ಸ್ ಪ್ಯಾಂಟು ಟಿ ಶರ್ಟು ಎರಡನ್ನೂ ವಾಶ್ ಮಾಡಿದರೂ ಕೂಡ ಇದರಲ್ಲಿ ರಕ್ತದ ಕಲೆ ಪತ್ತೆ ಹೇಗಾಯ್ತು ಹಾಗಾದರೆ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಅವರ ಸಂಕಷ್ಟ ಹೆಚ್ಚಳ ಆಗೋದಕ್ಕೆ ಇದೇ ಒಂದು ಜೀನ್ಸ್ ಪ್ಯಾಂಟ್ ಕಾರಣ ಆಯಿತು ಯಾಕಂದ್ರೆ ಲೂಮಿನಲ್ ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಪ್ಯಾಂಟ್ನಲ್ಲಿ ರಕ್ತದ ಕಲೆಗಳು ಇರುವಂತದ್ದು ಪತ್ತೆಯಾಗಿದೆ ಹೀಗಾಗಿ ದರ್ಶನ್ಗೆ ಈ ದುಬಾರಿ ಜೀನ್ಸ್ ಪ್ಯಾಂಟ್ ಇದೀಗ ದುಬಾರಿ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ